ಪಾರ್ವತಿಗೆ ಗಂಡು ಮಗು ಹುಟ್ಟಿದೆ. ಪಾರ್ವತಿ ಗಂಡು ಮಗು ಆಗಿದೆಯಾ? ಮಗು ಹುಟ್ಟಿದೆ, ತುಂಬಾ ಚೆನ್ನಾಗಿದೆ ಸರ್, ಉದ್ದ ಉದ್ದ ಆಗಿದೆ. ಹೌದಾ? ಹಾ ಸರಿ, ಆ ನರ್ಸ್ಗೆ ಹೇಳಿ ಇಂಜೆಕ್ಷನ್ ಕೊಡೋದಕ್ಕೆ. ಪಾರ್ವತಿಗೆ ಗಂಡು ಮಗು ಹುಟ್ಟಿದೆಯಂತೆ, ಪೌರ್ಣಿಮೆಯ ಚಂದ್ರನಂತೆ ಬಹಳ ಮುದ್ದಾಗಿದೆಯಂತೆ. ಈ ಮುದ್ದಾದ ಕೋಸು ಯಾರದೆಂದು ಕೇಳುವ ಜನಜಂಗುಳಿಗೆ ನೀನು ಏನೆಂದು ಉತ್ತರಿಸುವೆ? ಪಾರ್ವತಿಯ ಪತಿ ಚೆನ್ನಪ್ಪ ಕೂಡ ತೀರಿಕೊಂಡು ಇಂದಿಗೆ 8 ತಿಂಗಳಾಗುತ್ತಾ ಬಂತು. ಅಂದಾಗ ಈ ಮಗು ಆತನದೆಂದು ಹೇಳಿದರೆ ಮೆಚ್ಚಬಹುದೇ ಜನತೆ? ಏನು ಚನ್ನವೀರಪ್ಪ ತೀರಿ ಹೋಗಿ 8 ತಿಂಗಳು ಗತಿಸಬಹುದು? ಹಾಗಾದ್ರೆ ಈಗ ಪಾರ್ವತಿಯ ಹೊಟ್ಟೆಯಿಂದ ಜನಿಸಿರುವ ಕೂಸಿನ ತಂದೆ ಅಂತ ಯಾರು ಅಂತ ಕೇಳಿದ್ರೆ ಈ ಸಮಾಜಕ್ಕೆ ನಾನು ಏನಂತ ಉತ್ತರ ಕೊಡ್ಲಿ? ಈಗ ನಾನು ಏನ್ ಬಾಟ್ಲಿ? ಇದಕ್ಕೆ ಬೇರೆ ಮಾರ್ಗನೇ ಇಲ್ವೇ? ಇದೆ ಒಂದೇ ಒಂದು ರಾಜಮಾರ್ಗ. ಅದಾವ ಮಾರ್ಗ? ಪಾರ್ವತಿಗೆ ಎಚ್ಚರಾಗುವ ಮೊದಲೇ ಆ ಕೋಸಿನ ಕತ್ತು ಹೆಚ್ಚಿಗೆ ಬಿಡ. ಈಗ ತಾನೇ ಜನಿಸಿದ ಆ ಕೂಸಿನ ಕತ್ತು ಚಿಕ್ಕಬೇಕು. ಇದಕ್ಕೆ ದೇವರು ಮೆಚ್ಚಬಹುದೇ? ದೇವರ ಮೆಚ್ಚುಗೆಯನ್ನು ವಿಚಾರಿಸಬೇಕಾದ ಕಾಲವಿರಲ್ಲ. ಮುಖ್ಯವಾಗಿ ನಿನ್ನ ಮರ್ಯಾದೆಯ ಪ್ರಶ್ನೆ ಗುರುತರವಾಗಿದೆ. ಆ ಕೂಸಿನ ಕತ್ತು ಹೆಚ್ಚಿಕೊಂಡು ನಾನೊಬ್ಬ ಡಾಕ್ಟರ್, ಈ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ. ಈ ಸಮಾಜದಲ್ಲಿ ನನ್ನ ಮರ್ಯಾದೆ ಉಳಿಬೇಕಂದ್ರೆ ಆ ಕೂಸಿನ ಕತ್ತು ಹೆಚ್ಚಿಕೊಳ್ಳಬೇಕು. ಆ ಕೂಸಿನ ಕತ್ತು ಹಿಂಡು ಜೀವಿಗಳ ಜೀವ ಉಳಿಸುವ ಡಾಕ್ಟರ್ನಾದ ನಾನು ಏನೊಂದು ಅರಿಯದ ಆ ಮುಕ್ತ ಕೂಸಿನ ಕತ್ತು ಹೆಚ್ಚಿಕಬೇಕು. ಇದು ನನ್ನಿಂದ ಸಾಧ್ಯವಾಗದ ಮಾತು. ಸಮಾಜ ನನಗೆ ಬೇಕಾದ ಅಪವಾದ ಕೊಟ್ಟೆ, ಆ ಕೂಸನ್ನು ನಾನು ಸಂರಕ್ಷಣೆ ಮಾಡಿ ಮಾಡಿ ನಮಸ್ಕಾರ ಡಾಕ್ಟರ್ ಸಾಹೇಬ್. ಏನೋ ಗಹನವಾದ ವಿಚಾರದಲ್ಲಿ ಮುಳಿದಂತೆ ಕಾಣಿಸ್ತಾ ಇದೆ. ಅಣ್ಣವರೇ, ನಮ್ಮ ವೃತ್ತಿ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಜ ನಿಜ, ದಿನಕ್ಕೆ 100 ಜನ ರೋಗಿಗಳು ಬರ್ತಾ ಇರ್ತಾರೆ, ಅವ್ರು ಸೇವೆ ಮಾಡಿದ್ರೆ ನಿಮಗೆ ಕಾಲ ಕಳೆದು ಹೋಗಿರೋ. ಅಲ್ಲ, ವಿಷಯ ಏನು ಅಂತ ನನ್ನ ಜೊತೆ ಸ್ವಲ್ಪ ಹಂಚ್ಕೋಬಹುದಲ್ಲ? ಏನಿಲ್ಲ, ಇವತ್ತು ಒಬ್ಬ ಅನಾಥ ಹೆಣ್ಣುಮಗಳು, ಅದರಲ್ಲೂ ಗರ್ಭಿಣಿಯಾದ ಹೆಣ್ಣುಮಗಳು ಆಸ್ಪತ್ರೆಗೆ ಬಂದಿದ್ಲು. ಹೆರಿಗೇನು ಇಲ್ಲೇ ಆಯ್ತು, ಆದ್ರೆ ದುರ್ದೈವಿ ಕೂಸು ಈ ಭೂಮಿಗೆ ಬಂದ ತಕ್ಷಣ ತನ್ನ ತಾಯಿನ ಕಳ್ಕೊಂಡು ಬಿಡ್ತು. ಹೀಗಾಗಿ ಆ ಕೂಸನ್ನ ಏನ್ ಮಾಡಬೇಕು ಅಂತ ವಿಚಾರದಲ್ಲಿದ್ದೆ. ಅಷ್ಟರಲ್ಲಿ ನೀವು ಮಗು ನೋಡೋದಕ್ಕೆ, ನಮ್ಮ ಕಂಪೌಂಡರ್ ಹೇಳ್ತಾ ಇದ್ದ, ಮಗು ಪೌರ್ಣಿಮೆಯ ಚಂದ್ರನಂತೆ ಬಹಳ ಮುದ್ದಾಗಿದೆ. ಹೌದಾ? ಹಾಗಾದ್ರೆ ನನಗೊಂದು ಸರಿ ತೋರಿಸ್ತೇನೆ. ಯಾಕೆಂದ್ರೆ ಮಗು ಅಂದವಾಗಿದ್ರೆ ನಾನೇ ಯಾಕೆ ಜೋಪಾನ ಮಾಡಬಾರ್ದು ಅಂತ. ನೋಡಿ ಡಾಕ್ಟ್ರೆ, ನಿಮ್ಮ ಹತ್ರ ಮುಚ್ಚು ಮರೆ ಯಾಕೆ? ನನ್ನ ಸ್ನೇಹಿತ ಭೀಮೇಶ್ ಇದಾನಲ್ಲ, ಅದೇ ಚೆನ್ನಪ್ಪ ಕೂಡ ತಮ್ಮ, ಅವ್ನು ಹೇಳಿದ ಲಲಿತಾ ನನಗೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಯಾವಾಗ ಒಂದೇ ಸಮನೆ ಕಣ್ಣೀರು ಹಾಕ್ತಾ ಇರ್ತಾಳೆ. ಈಗ ಈ ಮಗುವನ್ನ ತಗೊಂಡು ಹೋಗಿ ಅವಳ ಮಡಿದಲ್ಲಿ ಇಟ್ಟು ಬಿಟ್ರೆ ಅವಳ ಸಮಸ್ಯೆನೂ ದೂರ ಆಗುತ್ತೆ, ನಿಮ್ಮ ಸಮಸ್ಯೆಗೂ ಒಂದು ಪರಿಹಾರ ಸಿಗುತ್ತೆ. ಯೋಗ್ಯವಾದ ವಿಚಾರ ಅಲ್ವೇ? ಸರಿ, ಮಗುನ ತರಿಸ್ತೇನೆ. ಕಂಪೌಂಡರ್, ಒಡನೆ ಮಾಡಿದ ಹಾಗೆ ನಿಜವಾಗಿಯೂ ಈ ಮಗು ಪೌರ್ಣಿಮೆಯ ಚಂದ್ರ ಚಂದ್ರಮನಂತಿದೆ. ನನಗೆ ಕೊಟ್ಟುಬಿಡಿ, ನಾವು ಜೋಪಾನ ಮಾಡಿಕೊಂಡು ಕೊಡ್ತೀನಿ. ಆದ್ರೆ ನಂದೊಂದು ಮಾತನ್ನ ನೀವು ನಡೆಸ್ಕೊಡ್ಬೇಕು. ಹೇಳಿ ಡಾಕ್ಟರ್. ಏನಿಲ್ಲ,
ಈ ಮಗುವನ್ನ ಈ ಸಮಾಜದಲ್ಲಿ ನನ್ನಂತೆ ಒಬ್ಬ ಪ್ರತಿಷ್ಠಿತ ವ್ಯಕ್ತಿಯನ್ನಾಗಿ ಮಾಡ್ತೀನಿ ಅಂತ ನೀವು ನನಗೆ ಮಾತು ಕೊಡ್ತೀರಿ. ಓಕೆ ಡಾಕ್ಟರ್, ಈ ಮಗುವಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ, ಮುಂದೆ ನಿಮ್ಮಂತೆ ಒಬ್ಬ ಪ್ರತಿಷ್ಠಿತ ಡಾಕ್ಟರ್ನಾಗಿ ಮಾಡ್ತೀನಿ ಅಂತ ನಿಮಗೆ ವಚನ ಕೊಡ್ತೀನಿ. ಮಗನೇನೋ ಲಾಯಣ್ಣನ ಕೈಯಲ್ಲಿ ಕೊಟ್ಟು ಕಳಿಸಿದ್ರು, ಆದರೆ ಈಗ ಪಾರ್ವತಿ ಬಂದು ನನ್ನ ಮಗು ಎಲ್ಲಿ ಎಂದು ಕೇಳಿದ್ರೆ ನಾನು ಏನಂತ. ಪಾರ್ವತಿ, ಏನಮ್ಮ ಹೇಳಿದೆ? ವಿಶ್ರಾಂತ ಪಾರ್ವತಿ, ನೀನು ಮಗನ ವಿಶ್ರಾಂತ. ನನ್ನ ಮಗು ಚೆನ್ನಾಗಿದೆಯಣ್ಣ. ಎಲ್ಲಿಂದ ನನ್ನ ಮಗು? ನನ್ನ ಮಗು ನೋಡ್ಬೇಕಣ್ಣೇ, ವಿಶ್ರಾಂತಿ ತಗೋ ಅಂತ ಹೇಳ್ತಾ ಇದ್ದೀನಿ. ಇಲ್ಲಣ್ಣ, ನನಗೆ ನನ್ನ ಮಗು ಕೊಡಣ್ಣ. ಪಾರ್ವತಿ, ನಿನ್ನ ಮಗು. ನನ್ನ ಮಗು? ನಿನ್ನ ಮಗು ಸತ್ತು ಹೋಯ್ತಮ್ಮ. ಮುಖ ನೋಡೋದ್ರಿಂದ ದುಃಖ ಮತ್ತಷ್ಟು ಹೆಚ್ಚಾಗುತ್ತೆ ಅಂತ ಆ ಮಗುವಿನ ಅಂತ್ಯ ಸಂಸ್ಕಾರನು ನಾನೇ ಮಾಡಿ ನಾನೇ ಮಾಡಿ ಅಂತ್ಯ ಸಂಸ್ಕಾರ ಕೂಡ ಮಾಡ್ಬಿಟ್ಟ.